ನಾಡಹಬ್ಬ ದಸರಾ ಹಾಗೂ ಆಯುಧ ಪೂಜೆ ಅಂಗವಾಗಿ ಆಜಾದ್ ನಗರ ವಾರ್ಡ್ನ ಬಿಬಿಎಂಪಿ ಸದಸ್ಯೆ ಸುಜಾತ ಡಿಸಿ ರಮೇಶ್ ಹಾಗೂ ಕಾಂಗ್ರೆಸ್ ಮುಖಂಡ ಡಿಸಿ ರಮೇಶ್ ರವರು ಪೌರ ಕಾರ್ಮಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ಆಜಾದ್ ನಗರ ವಾರ್ಡ್ನಲ್ಲಿ ದಿನನಿತ್ಯ ಶುಚಿತ್ವದ ಹೊಣೆ ಹೊತ್ತ ಪೌರ ಕಾರ್ಮಿಕರಿಗೆ ಸಿಹಿ ನೀಡಿ ಆಯುಧ ಪೂಜೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಇದೇ ವೇಳೆ ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರಿಗೆ ಸಿಹಿ ವಿತರಿಸಲಾಯಿತು. ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಡಿಸಿ ರಮೇಶ್ ರವರು, ತಮ್ಮ ಆರೋಗ್ಯಕ್ಕಾಗಿ ಪೌರ ಕಾರ್ಮಿಕರು ತಮ್ಮ ಆರೋಗ್ಯದ ಹಂಗನ್ನು ಬಿಟ್ಟು ಶ್ರಮಿಸುತ್ತಿರುತ್ತಾರೆ. ವರ್ಷಕ್ಕೊಮ್ಮೆ ಅವರಿಗೆ ಸಿಹಿ ಹಂಚುವ ಪರಿಪಾಠ ಹೊಂದಿರುವುದಾಗಿ ಹೇಳಿದರು. ಚಾಮುಂಡಿ ಮಹಿಷನ ಕೊಂದ ಮಹಾರಾತ್ರಿ ಧರ್ಮ ಅಧರ್ಮವ ಸೋಲಿಸಿದ ರಾತ್ರಿ ಚಾಮುಂಡಿ ಮಹಿಷನ ಕೊಂದ ಮಹಾರಾತ್ರಿ ಧರ್ಮ ಅಧರ್ಮವ ಸೋಲಿಸಿದ ರಾತ್ರಿ ಕನ್ನಡ ಜನತೆಗೆ ಮಂಗಳ ರಾತ್ರಿ ಕನ್ನಡ ಜನತೆಗೆ ಮಂಗಳ ರಾತ್ರಿ ಮನೆ ಮನೆ ನಲ್ಲಿ ಶುಭ ಶುಭ ನವರಾತ್ರಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ ಪನ್ನೀರ ಎಲ್ಲೆಲ್ಲೂ ನಗೆಯ ಪನ್ನೀರ ಮಾರ್ನೋಮಿ ಆಯುಧ ಪೂಜೆಯ ಮಾಡಿ ಮಾತಾಯ ಚರಣ ದೇವರವನು ಬೇಡಿ ಮಾರ್ನೋಮಿ ಆಯುಧ ಪೂಜೆಯ ಮಾಡಿ ಮಾತಾಯ ಚರಣ ದೇವರವನು ಬೇಡಿ ಸಮಸ್ತ ಜನತೆಗೆ ಆಯುಧ ಪೂಜಾ ಮತ್ತು ವಿಜಯದಶಮಿ ಶುಭಾಶಯನ. ಈ ಸಂದರ್ಭದಲ್ಲಿ ನನ್ನ ವಾರ್ಡಿನ ಎಲ್ಲ ಜನತೆಗೂ ಹಾಗೂ ಚಾಮರಾಜಪೇಟೆ ಕ್ಷೇತ್ರದ ಜನತೆಗೂ ಇಡೀ ದೇಶಕ್ಕೆ ಒಳ್ಳೆಯದಾಗಲಿ. ನಾಡಹಬ್ಬ, ನಾಡ ದೇವತೆಯ ಈಗ ಹಬ್ಬ ಇದು ಚಾಮುಂಡೇಶ್ವರಿ ಹಬ್ಬ. ಅದರೊಳಗೆ ನಿಮ್ಮ ಮಾಧ್ಯಮ ಬಂದು ಮಿತ್ರರಿಗೆ ಮುಂಚೆ ಒಳ್ಳೆಯದಾಗಲಿ, ಯಾಕಂದರೆ ಅವರು ಪ್ರಚಾರ ಮಾಡೋದು ಮೊಲ್ಲಿ ಗಲ್ಲಿದಲ್ಲಿ ಮೂಲ ಮೂಲೆಗೆ ಪ್ರಚಾರ ಮಾಡ್ತಕ್ಕಂಥ ಮಾಧ್ಯಮ ಬಂದು ಮಿತ್ರರಿಗೆ ಒಳ್ಳೆಯದಾಗಲಿ. ಹಾಗೆ ಪ್ರತಿ ವರ್ಷವೂ ಕೂಡ ನಮ್ಮಲ್ಲಿ ನಾವು ಏನು ದಸರಾ ಹಬ್ಬನ ಆಚರಣೆ ಮಾಡ್ತೀವಿ, ಪೌರ ಕಾರ್ಮಿಕರನ್ನ ಕರೆಸಿ ಅವರಿಗೆ ನಮ್ಮಲ್ಲಿಂದ ಚಿಕ್ಕದಾಗಿರ್ತಕ್ಕಂಥ ಉಡುಗೊರೆ ಕೊಡ್ತಕ್ಕಂಥ ಪ್ರತಿ ವರ್ಷವೂ ಕೂಡ ನಾವು ಬಿಬಿಎಂಪಿ ಸದಸ್ಯರಾದ ಮೇಲೆ ಪ್ರತಿ ವರ್ಷವೂ ಆಚರಣೆ ಮಾಡ್ತೀವಿ. ಹಾಗೆ ನಮ್ಮ ಕಾರ್ಯಕರ್ತರು, ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರನ್ನು ಕರೆಸಿ ಈ ಒಂದು ಹಬ್ಬನ ಚೆನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಹಾಗೆ ನಮ್ಮಲ್ಲಿ ವಾರ್ಡಿನ ಸಮಸ್ತ ಜನರಿಗೆ ಇನ್ನೊಮ್ಮೆ ದಸರಾ ಹಬ್ಬದ ಶುಭಾಶಯನ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಮಾಧ್ಯಮ ಬಂಧು ಮಿತ್ರರಿಗೂ ಹಾಗೂ ನನ್ನ ವಾರ್ಡಿನ ಸಮಸ್ತ ಚಾಮರಾಜಪೇಟೆ ಎಲ್ಲ ಜನತೆಗೂ ಒಳ್ಳೆಯದಾಗಲಿ. ಹಾಗೆ ನಮ್ಮ ಶಾಸಕರಿಗೂ ಕೂಡ ಬಿ ಜೆ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೂ ಕೂಡ ಒಳ್ಳೆಯದಾಗಲಿ, ಅವರು ಮಂತ್ರಿಗಳಾಗಿದ್ದಾರೆ. ಹಾಗೆ ರಿಜ್ವಾನ್ ಅವರು, ಜಿ ಎ ಬಾವ ಸಾಹೇಬರಿಗೆ ಎಲ್ಲರಿಗೂ ಕೂಡ ನಾಡ ದೇವತೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅವ್ರನ್ನ ಕಾಪಾಡಲಿ. ಮುಂದಿನ ದಿನ ಅವರೆಲ್ಲರೂ ಕೂಡ ನಮ್ಮ ಕ್ಷೇತ್ರಕ್ಕೆ ನಮ್ಮ ವಾರ್ಡಿಗೆ ಅವರೆಲ್ಲರ ಆಶೀರ್ವಾದ ಬೇಕಾಗ್ತದೆ. ಹಾಗೆ ಮಾಧ್ಯಮ ಬಂಧು ಮಿತ್ರರ ಸಹಕಾರವನ್ನು ಕೂಡ ನಮಗೆ ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ತಮಗೂ ಒಳ್ಳೆಯದಾಗಲಿ ಈ ಸಂದರ್ಭ ಶುಭ ಹೇಳ್ತಾರೆ.